ದೇವರದಾಸಿಮಯ್ಯ ಇದನ್ನಲ್ಲ, ಆತ ಅಪೂರ್ವವಾದಂತಹ ಚಿಂತಕ ಮತ್ತು ಅಪೂರ್ವವಾದಂತಹ ವಚನಕಾರ. ಬಸವಣ್ಣನಿಗೆ ಗುರುವಾಗಬಲ್ಲಂತಹ ಶ್ರೇಷ್ಠ ವ್ಯಕ್ತಿತ್ವದವನು. ಅವನನ್ನು ನಾವು ಜಾನಪದ ಜಗದ್ಗುರು ಅಂತ ಕರಿತೀವಿ. ಮೊದಲು ಆತ ಈ ವಚನಕಾರರಿಗೆ ಮುಂಗೋಳಿಯಾಗಿ ಬರ್ತಾನೆ. ಯಾಕೆ ಆತನನ್ನು ಮುಂಗೋಳಿ ಅಂತ ಕರೆದೆ ಅಂತಂದ್ರೆ, ಆತನಿಂದ ಉಪಕೃತರಾಗದಂತಹ ವಚನಕಾರರೇ ಇಲ್ಲ. ಬಸವಣ್ಣನವರ ಮೊದಲಾಗಿ, ಅಕ್ಕನವರ ಮೊದಲಾಗಿ, ಅಲ್ಲಮ್ಮನ ಮೊದಲಾಗಿ ಎಲ್ಲರೂ ಆತನಿಂದ ಉಪಕೃತರಾದಂಥವರು. ಅಂತ ಶ್ರೇಷ್ಠ ವಚನಕಾರ. ನಿಮಗೆ ಆಶ್ಚರ್ಯ ಆಗೋದು, ಆತ ಮೀಸೆ ಮೂಡಿದರೆ ಗಂಡೆಂಬರು, ಮೊಲೆ ಮೂಡಿದರೆ ಹೆಣ್ಣೆಂಬರು, ಒಳಗಿರುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ ಅನ್ನೋದನ್ನ 12ನೇ ಶತಮಾನದಲ್ಲೇ ಹೇಳಿದ ಅಂತಂದ್ರೆ, ಇದಕ್ಕಿಂತ ದೊಡ್ಡ ವಿಸ್ಮಯ ಏನಿದೆ? ಇವತ್ತಿನ ವಿಜ್ಞಾನ ಇವತ್ತು ಗಂಡನ ಹೆಣ್ಣಾಗಿ, ಹೆಣ್ಣನ್ನ ಗಂಡಾಗಿ ಮಾಡಿ ಒಳಗಿರುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋದನ್ನ ಇವತ್ತು ಸಾಕ್ಷಾತ್ಕಾರ ಮಾಡ್ಕೊಂಡಿದೆ. ಅದನ್ನ ಅನುಭಾವಿಕ ನೆಲೆಯಲ್ಲಿ ಅವತ್ತೇ ಆತ ಹೇಳಿದ ಅಂತಂದ್ರೆ, ಆತನ ಪ್ರಜ್ಞೆಯ ತುದಿ ಎಷ್ಟು ಎತ್ತರದ್ದು, ಈ ಜಗತ್ತಿಗೆ ಎಟಕದಂತಹ ಎತ್ತರದಲ್ಲಿ ಇರುವಂತದ್ದು ಅನ್ನೋದು ನಮಗೆ ಮನವರಿಕೆ ಆಗುವಂಥದ್ದು. ಈ ದಾಸ ಮತ್ತು ದುಗ್ಗಲೆ ಇರಿದಲ್ಲ, ಆತನ ಹೆಂಡತಿನೇ ದುಗ್ಗಲೆ. ಆತನ ದಾಂಪತ್ಯ ಇದೆಯಲ್ಲ, ಅದು ಅನುಪಮವಾದದ್ದು, ಅನನ್ಯವಾದದ್ದು, ಅಪೂರ್ವವಾದದ್ದು. ಅಂಥ ದಾಂಪತ್ಯ ಇತಿಹಾಸದಲ್ಲಿ ಅಥವಾ ಪುರಾಣದಲ್ಲಿ ಪರಂಪರೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅನ್ಯೋನ್ಯವಾದಂಥ ದಾಂಪತ್ಯ. ಅದಕ್ಕೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವನ್ಗೆ ಅಂತಂದು ಅವನ ಮಾತನ್ನು ಎಲ್ಲ ಕಡೆಗೂ ಉದ್ದರಿಸೋದು. ಯಾಕಾಗಿ ಅಂತಂದ್ರೆ, ಆ ಸತಿಪತಿಗಳು ಒಂದಾಗಿನೇ ಬದುಕಿದ್ರು, ಚೆಂದಾಗಿನೇ ಬಾಳಿದ್ರು, ಚೆಂದಾಗಿನೇ ಬರೆದ್ರು, ಚೆಂದಾಗಿನೇ ಇವತ್ತು ಇಡೀ ಲೋಕಕ್ಕೆ ಮಾದರಿಯಾಗಿ ಉಳಿದ್ರು. ನೀವು ಆದರ್ಶ ದಂಪತಿಗಳವರು ಅಂತ ಹೇಳಿದೆ. ಒಂದ್ಸಾರೆ ಸಂತರು ಮತ್ತು ಈ ಸಂಸಾರಿಗಳು ಸೇರಿಕೊಂಡು ಸಂತ ಬದುಕು ಶ್ರೇಷ್ಠವೋ ಸಂಸಾರ ಬದುಕು ಶ್ರೇಷ್ಠವೋ ಅಂತಂದು ಜಟಾಪಟಿ ಬಿದ್ದು ಜಗಳ ಆಡ್ಕೊಂಡು ಅವಂತ ಬರ್ತಾರೆ. ಬೇರೆ ಬೇರೆ ಕಡೆ ಹೋಗ್ತಾರೆ, ಯಾರು ಇದಕ್ಕೆ ಉತ್ತರ ಕೊಡಲ್ಲ. ಕೆಲವೊಬ್ರು ಸಂಸಾರಿಗಳು ಸಂಸಾರ ಶ್ರೇಷ್ಠ ಅಂತಾರೆ, ಸನ್ಯಾಸಿಗಳು ಸನ್ಯಾಸ ಶ್ರೇಷ್ಠ ಅಂತಾರೆ. ಆಮೇಲೆ ಒಂದು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಅವಾಗ ಎಲ್ಲ ಸೇರಿ ಹೇಳ್ತಾರೆ ಇದಕ್ಕೆ ಉತ್ತರ ಸರಿಯಾಗಿ ಸಿಗ್ಬೇಕು ಅಂತಂದ್ರೆ ಜೇಡ್ರದಾಸಿಮಯ್ಯ ಅಥವಾ ದೇವರದಾಸಿಮಯ್ಯನ ಹತ್ರನೇ ಹೋಗ್ಬೇಕು. ಸರಿ, ಎಲ್ಲರೂ ಜೇಡ್ರದಾಸಿಮಯ್ಯನ ಹತ್ರ ಬರ್ತಾರೆ. ಜೇಡ್ರದಾಸಿಮಯ್ಯನ ಹತ್ರ ಬಂದಾಗ ಜೇಡ್ರದಾಸಿಮಯ್ಯ ಒಂದು ನಿಮಿಷ ಕೂತ್ಗಳಿದ್ದ ಎಲ್ಲರನ್ನು ಕೂರಿಸ್ತಾನೆ. ಕೂರಿಸಿ ತನ್ನ ದುಗ್ಗಲಿಯನ್ನ ಕರೀತಾನೆ, ಹೆಂಡತಿಯನ್ನು. ಏನಂತ ಕರೀತಾನೆ ದುಗ್ಗಲೆ? ಅವಾಗ ಮಠ ಮಠ ಮಧ್ಯಾಹ್ನ 1 ಗಂಟೆ. ದುಗ್ಗಲೆ ಕರೆದು ಹೇಳ್ತಾನೆ, ಅವನು ನನಗೆ ಸೂಜಿ ಕಳೆದೋಗಿದೆ. ಆತ ನೇಕೆ ಕೆಲಸದ ಅವನು, ಸೂಜಿ ಕಳೆದೋಗಿದೆ, ದೀಪ ತೆಗೆದುಕೊಂಡು ಬಾ, ಸೂಜಿ ಹುಡುಕಬೇಕು ಇಲ್ಲಿ ಬಯಲಲ್ಲಿ ಅಂತಾನೆ. ದುಗ್ಗಲೆ ಒಂದು ಮಾತಾಡ್ತಾನೆ, ದೀಪವನ್ನು ತೆಗೆದುಕೊಂಡು ಬರ್ತಾಳೆ. ಎಲ್ಲಿ ಕಳೆದು ಹೋಗಿದೆ, ನಾನು ಹುಡುಕಿ ಕೊಡ್ತೀನಿ ಅಂತಂದ್ಬಿಟ್ಟು ದೀಪವನ್ನು ತಂದು ಆತನ ಮುಂದೆ ವಿನೀತಳಾಗಿ ನಿಲ್ತಾಳೆ. ಆ ದೀಪವನ್ನು ತೆಗೆದುಕೊಂಡು ಆತ ಅಲ್ಲಿ ಇಲ್ಲಿ ಹುಡುಕಿ ಮಾಡಿ ಮತ್ತೆ ದೀಪವನ್ನು ಹಾಕಿ ಕೊಟ್ಟು ಹೇಳ್ತಾನೆ, ನನಗೆ ಹಸಿವಾಗಿದೆ, ಊಟ ಕೊಡು, ನೆನ್ನೆಯ ಅಂಬಲಿ ಸುಡುತ್ತಿರಬಹುದು ನೋಡು ಅಂತ. ಅವಳು ಅಲ್ಲೇ ಇದ್ದಂಥ ಅದು ತಂಗುಳು ಅಂದರೆ ತಂಪಾದ ಕೊಡೋದು, ಒಂದು ಮಣ್ಣಿನ ಮಡಿಕೆಯಲ್ಲಿ ಇದ್ದಂಥ ಅಂಬಲಿಯನ್ನು ಹಾಕಿ ಆತ ಸುಡುತ್ತಿರಬಹುದು ಅಂತ ಅಂದಾಗ ಅದಕ್ಕೆ ಗಾಳಿಯನ್ನು ಹಾಕ್ತಾಳೆ, ಗಾಳಿಯನ್ನು ಹಾಕಿ ಆರಿಸ್ತಾಳೆ. ಆರಿಸಿ ನೋಡಿ ಈಗ ತಣ್ಣಗಾಗಿರಬಹುದು ಅಂತ ಅಂತ. ಅವಾಗ ಇದನ್ನ ಅವರೆಲ್ಲ ನೋಡ್ತಾರೆ. ನೋಡ್ತಾ ಇದ್ದಂಗೆ ಅಲ್ಲೇ ಚೊಂಬಿರುತ್ತೆ, ಚೊಂಬಿನ ಮೇಲೆ ಲೋಟ ಇರುತ್ತೆ. ಆಕೆ ದುಗ್ಗಳೆ ಇನ್ನೇನು ಒಳಗಡೆ ಹೋಗ್ಬೇಕು, ಅವಾಗ ಕೂಗಿ ಕರೀತಾನೆ, ದುಗ್ಗಳೆ ನೀರು ಕೊಡ್ಬಾ ನನಗೆ ಅಂತ. ಈಗಿನ ಹೆಂಡತಿರ ಇದ್ರೆ ಅಲ್ಲೇ ಚೊಂಬಿದೆ, ಅಲ್ಲೇ ನೀರಿದೆ, ಅದನ್ನ ತೆಗೆದುಕೊಂಡು ಕುಡಿಲಾದಷ್ಟು ಏನಾಗಿದೆ ನಿಮಗೆ ಅಂತಂದು ಏನೆಲ್ಲ ಜೋರು ಮಾಡ್ಬೋದಿತ್ತು. ಆದ್ರೆ ಅವಳು ಬಂದು ಆ ಚೊಂಬಿಗೆ ಪ್ರೀತಿಯಿಂದ ನೀರು ಹಾಕಿ ಆ ಲೋಟವನ್ನ ಆತನ ಕೈಗಿತ್ತು, ನಿಧಾನಕ್ಕೆ ಕುಡೀರಿ ಅಂತ ಪ್ರೀತಿಯಿಂದ ಹೇಳ್ತಾಳೆ. ಇದನ್ನೆಲ್ಲ ಈ ಸಂಸಾರಿಗಳು ಸನ್ಯಾಸಿಗಳು ನೋಡ್ತಾ ಇರ್ತಾರೆ. ಅವಾಗ ನಮ್ಮ ಜೇಡ್ರದಾಸಿಮಯ್ಯ ಹೇಳ್ತಾರೆ, ಇಂಥ ಹೆಂಡತಿ ಇದ್ದೊಡೆ ಸಂಸಾರ ಲೇಸು, ಪ್ರತಿ ಮಾತಿಗೂ ಪ್ರತಿಯಾಡಿದೊಡೆ ಸನ್ಯಾಸ ಲೇಸು. ಹೀಗೆ ಪ್ರೀತಿಯಿಂದ ಅವನ ಜೊತೆ ಜೊತೆಗೆ ಬದುಕಿನ ಪಯಣದಲ್ಲಿ ಆತ್ಮೀಯವಾದ ಹೆಜ್ಜೆಗಳನ್ನು ಹಾಕಿ ಹೆಗಲಿಗೆ ಹೆಗಲು ಕೊಟ್ಟು ಆತನದೆಲ್ಲ ತನ್ನದು, ತನ್ನದೆಲ್ಲ ಆತನದು ಅನ್ನುವ ಸಮರ್ಪಣೆಯಿಂದ ಅವನ ಜೊತೆಗೆ ಈ ಬದುಕನ್ನು ಸವಿಸೋದಾದರೆ ಸಂಸಾರ ಲೇಸು. ಅವಾಗ ಅವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ, ಅವರೆಲ್ಲ ಆತನಿಗೆ ಶರಣಾರ್ಥಿ ಅಂತ ಹೇಳಿ ಹೊರಟು ಹೋಗ್ತಾರೆ. ಆ ತೆರನಾದಂಥ ವಚನಗಾರ. ಮಠದೊಳಗೆ ಸ್ವಾಮೀಜಿಗಳು ಯಾಕೆ ಇಷ್ಟು ದಿವಸ ಬರಲಿಲ್ಲ, ಇನ್ನು ಮಠ ಮೀರಿದ ಭಕ್ತನೋ ಅಂತ ಪ್ರಶ್ನಿಸ್ತಾರೆ. ಆ ತಕ್ಷಣ ಅಲ್ಲಿ ಮಠದಲ್ಲಿ ಇರುವಂಥ ಒಂದು ಬೆಕ್ಕು ಇಲಿಯನ್ನು ಅಟ್ಟಿಸ್ಕೊಂಡು ಹೋಗುತ್ತೆ. ಅವಾಗ ಬರೆದಂಥ ವಚನ ಅತ್ಯಂತ ಪ್ರಸಿದ್ಧವಾದವು. ಮಠದೊಳಗಣ ಬೆಕ್ಕು ಇಲಿಯೇ ಕಂಡು ಪುಟ ನೆಗೆದಂತಾಯಿತು ರಾಮನಾಥ. ರಾಮನಾಥ ಆತನ ಕಾವ್ಯನಾಮ.
ಆತನಾದಂತ ನಿಷ್ಠುರವಾದಂತಹ ವಚನಗಳನ್ನ ಬರೆದು ಅತ್ಯಂತ ಶ್ರೇಷ್ಠವಾದ ಒಂದು ಬದುಕನ್ನ ಬದುಕಿ ಅತ್ಯಂತ ಶಿವ ಮತ್ತು ಸತಿಗೆ ಸರಿದೊರೆಯಾಗಬಹುದಾದಂತ ಸತಿವಾದ ದುಗ್ಗಲಿಯೊಂದಿಗೆ ಬದುಕನ್ನ ಒಂದು ಆದರ್ಶಮಯವಾಗಿ ಕಟ್ಟಿಕೊಟ್ಟು ಹೀಗೆ ಬದುಕಬೇಕು ಬದುಕಿದ್ರೆ ಅಂತ ಹೇಳಿಕೊಟ್ಟು ಹೋದಂತ ಪುಣ್ಯಾತ್ಮ ಆತನಿಂದ ಇಡೀ ಬಸವಾದಿ ಪ್ರಮಥ ಗಣ ಉಪಕೃತವಾಗಿರೋದೇ. ಆತ ಏನು, ಆತ ಎಂಥ ವ್ಯಕ್ತಿತ್ವದವನು, ಆತ ಎಷ್ಟು ಶ್ರೇಷ್ಠ ವಚನಕಾರ, ಆತ ದೇವರಿಗೆ ಬಟ್ಟೆ ನೀದವನು, ದೇವರೇ ಬಂದು ಆತನಿಂದ ಬಟ್ಟೆ ನೇಯಿಸ್ಕೊಂಡು ಹೋದ, ದೇವರಿಗೂ ಬಟ್ಟೆ ತೋರಿಸಿದ ಅಥವಾ ಬಟ್ಟೆ ಕೊಟ್ಟ. ಬಟ್ಟೆ ಅಂದ್ರೆ ದಾರಿ ಅಂತಲೂ ಅರ್ಥ ಇದೆ ಹಳೆ ಕನ್ನಡದಲ್ಲಿ. ಬಟ್ಟೆ ಕೊಡೋದು ಅಂತಂದ್ರೇನು, ಪರಮಾತ್ಮನಿಗೆ ಆತ ತಾನು ತಾನು ನೇಯ್ದ ಬಟ್ಟೆಯನ್ನ ಅವನು ಮಾತ್ರ ಹೊಂದಬಲ್ಲ, ಅಷ್ಟು ಒಂದು ತಪಸ್ಸನ್ನಾಗಿ ನೇಕರ ವೃತ್ತಿಯನ್ನ ಮಾಡಿ ಬಟ್ಟೆಯನ್ನ ನೇಯ್ದು ಕೊಡ್ತಾನೆ ಅಂತಂದ್ರೆ ಆತನ ವ್ಯಕ್ತಿತ್ವ ಎಂಥದ್ದು. ಇವತ್ತು ಜೇಡರದಾಸಿಮಯ್ಯನನ್ನ ನಾವು ನೀವು ಅನೇಕ ಕಾರಣಗಳಿಗಾಗಿ ಸ್ಮರಿಸ್ಕೋಬೇಕು, ಆತನನ್ನ ನಮ್ಮ ಒಳಗಿನ ಸತ್ಯವನ್ನಾಗಿ ಮಾಡ್ಕೋಬೇಕು. ಇವತ್ತು ಸಣ್ಣ ಪುಟ್ಟದಕ್ಕೆಲ್ಲ ಬಿಡುಗಡೆ ಆಗುವಂತ ಕುಟುಂಬಗಳನ್ನ ನೋಡ್ತಾ ಇದ್ದೆ, ಪರಸ್ಪರ ಡೈವರ್ಸ್ ತಗೊಂಡು ಎಲ್ಲೆಲ್ಲೋ ಬದುಕನ್ನ ಚಿತ್ರ ಮಾಡಿ ಮಕ್ಕಳನ್ನ ಮಾತ್ರ ಮಾಡಿ ಹೋಗ್ತಾ ಇದ್ದಾರೆ. ಇವತ್ತಿಗೂ ಕೂಡ ನಮಗೆ ಜೇಡರದಾಸಿಮಯ್ಯ ಆ ಕಾರಣಕ್ಕಾಗಿ ಒಂದು ದೊಡ್ಡ ಆದರ್ಶ ಆಗ್ತಾನೆ. ಸಂಸಾರದಲ್ಲಿ ಆದರ್ಶ ಆಗ್ತಾನೆ, ವಚನಗಳಲ್ಲಿ ಆದರ್ಶ ಆಗ್ತಾನೆ, ಸಂತನಾಗಿ ಆದರ್ಶನಾಗ್ತಾನೆ. ಬದುಕು ಹೇಗೆ ಕಳಿಬೇಕು, ಅತ್ಯಂತ ನಿರ್ಲಿಪ್ತವಾದಂತಹ ಸಂತೃಪ್ತವಾದಂತಹ ಅತ್ಯಂತ ಯೋಗ್ಯವಾದ ಬದುಕನ್ನ ಹೇಗೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಕೂಡ ಆತ ನಮಗೆ ಒಂದು ದೊಡ್ಡ ಆದರ್ಶ ಆಗ್ತಾನೆ. ಆತನನ್ನ ನೆನ್ಕೊಳ್ಳದೆ ಆತನನ್ನ ಸ್ಮರಣೆ ಮಾಡ್ಕೊಳ್ಳದೆ ಒಂದು ಸೌಭಾಗ್ಯ.